ವೈಶಂಪಾಯಣಸರವದಲ್ಲಿ ಮುಳುಗಿದ್ರು ಭೀಮಣ್ಣ ತಿಳಿಸುತ್ತಂತೆ, ನೀನೆಂದು ನನ್ನ ರಾಜಕೀಯಕ್ಕೆ ಎದುರಾಗಿ ನಾಗೇಗೌಡನ ಕೈಯಲ್ಲಿ ಮಣ್ಣ ತಮ್ಮನಿಗೆ ಜೈಲ್ ಸಂಗತಿ ಅಗಲಿಕೆ ಕೊನೆಗೆ ನಿಮ್ಮೆಲ್ಲರನ್ನ ಅಗಲಿಸಿ ಮನೆಯಲ್ಲಿ ಮಿಂಚಿ ಸೋಮಿಸಿದ್ರು ನಿಮ್ಮ ಅತ್ತೆಗೆ ಕಮಲ ನನ್ನ ತುಗುಯಾಳೆಯ ತೊಟ್ಟಲಿಕ್ಕೆ ಬಂಡ ಕಟ್ಟಿಸಿ ನನ್ನೆಲ್ಲ ಸೇಡೆಂಬ ಸಂತಾಪ ಮಣ್ಣಾರಿಸಿಕೊಳ್ಳದಿದ್ದರೆ ನನ್ನ ಹೆಸರು ನಾರಿ ಮಣಿರಾಜ ನಾಗೇಗೌಡನಲ್ಲ ಜಗನ್ನಾಥರವರೇ ನಿಮ್ಮ ವಿಷಯ ನಾಳೆಯಿಂದ 24 ಗಂಟೆವರೆಗೆ ನಮ್ಮ ಫ್ಯಾಕ್ಟರಿಯನ್ನು ಕ್ಲೋಸ್ ಮಾಡಲು ಹೇಳು ಅಂದ್ರ ಶೇಖರ ಎಂದು ಅವರನ್ನ ಬಂದು ಹೇಳಿದಂತೆ ನಮಗೆ ದಸರನಾಗತನಾಗಿ ಆ ಕೃಷ್ಣನನ್ನು ಹಿಂತೆಗೆಸಿದ ಒಳ್ಳೆಯದಾಯ್ತು ಇವರದಿದ್ದರೆ ಇದೇ ಗುಂಡಿಗೆ ಅಂದ ಅವರಿಬ್ಬರ ಇದೇ ಗುಂಡಿಗೆಯನ್ನು ಹರಿದು ಹಾಕಿ ಬಿಡುವ ಗುಂಡಿಗೆ ಹರಿದು ಹಾಕ್ರೆ ನಮ್ಮ ಸೇಡ ತಿರುತ್ತಲ್ಲ ಗೌಡ ಅವರಿಬ್ಬರನ್ನು ಸರಪಂಜರದಲ್ಲಿ ಹರಿದು ಹಾಕಿ ನೀರು ಅಲ್ಲ ಜೀವಂತ ಧರಿಸಿ ಬಿಡಬೇಕು ಅಂದಾಗ ಕದಿಯುತ್ತಾರೆ ಈ ಸಮಾಜದ ಪಿತ್ತಂಗನರು ನೀನು ಅವರನ್ನಿಗೆ ತೀರ್ಪು ಹೇಳುತ್ತಿದ್ದಾಗ ಏನಂದ ಶೇಖರ ತಂಗತ್ತಿದ್ರೆ ಗೌಡಲೇ ಈ ರೀತಿ ಗೌಡನಿಗೆ ದೂರಾದರೆ ನಿನ್ನ ಹಣ ಪತ್ತಿಲ್ಲದ ಪರಾರಿ ಮಾಡ್ತಾನಂತ ಹೆದರ್ಸ್ಬೇಕಿತ್ತು ಹೇಳಿದ್ರು ಅಪ್ಪ ಹೇಳಂತ ಇರ್ತಾನ ನಮ್ ಗೌಡ್ರಿ ಅದ್ರ ಹಾಕೊಂಡ ಅಂದ್ರೆ ಕತ್ತು ಕಾಯ್ತಿತ್ತ ಅಂತ ಹೇಳಿ ಅದಕ್ಕೆ ಏನಂದಾ ಬಡ ಬೈನ ನಮ್ಗ ನಿಮ್ ಗೌಡ ಅಷ್ಟೇ ಹಾಕು ನಿಮ್ ಗೌಡ ಅಂತ 1000 ಮಂದಿ ಬಂದ್ರು ಅವ್ರನ್ನೆಲ್ಲ ಸಿಕ್ಕಾಕೋದ ಮನ್ನಾ ಮಸ್ತನ ಅಂದ್ರೆ ಈ ರೀತಿ ನಿನಗೆ ಸುಕ್ಕಿನಿಂದ ಮಾತನಾಡಿ ನನೇ ಆ ಸುಕ್ಕಿನ ಕೊನ್ನಿ ಅಷ್ಟೇ ಅಂದ್ ಬಿಟ್ಟಿದ್ರೆ ಎಪ್ಪ ಮನೆಗೆ ಬರ್ತಾನಂದಾನ ಏನು ಈ ನಾಗೇಗೌಡನ ಮನೆ ತನಕ ಬಂದು ಮಾತನಾಡುವಂತೂ ಧೈರ್ಯ ಬಂದಿದ ಬಡಿಗೆ ಇಡೀ ಸಮಾಜ ಹಾಗೂ ಸರ್ಕಾರ ವಿಗ್ರಹಗಳನ್ನು ನಡುಗುತ್ತಿರುವಾಗ ಏನೊಂದು ಬರಬೇಕಾರೆ ನನಗೆ ಅದು ನನಗೆ ಎದುರಾಗು ನಿನ್ನೆಯ ಬರವ ಎಂದು ಮತ್ತೆ ಮತ್ತೆ ಮಳ್ಳಿ ಕೂಗಿದರೆ ಈ ನಿನ್ನ ಸಕ್ಕಿನ ಶ್ರೀಮಂತಿಗೆ ಎಂದ ಮತ್ತೆ ಹಾಗೆ ಎತ್ತರ ತಪ್ಪಿ ಹೋಗಿದರೆ
ಗಾಡ್ಸಿ
ನನ್ನ ಸೇಡಮ್ಮ ತಂದ ಪಂಜರದಿಂದ ಅವರ ಅಪ್ಪವರ ಗಂಟಲು ಕೊಲೆಯನ್ನು ಕಡಿದು ಹಾಕಿ ರಕ್ತಕ್ಕಾಗಿ ತವಿಸಿ ಕಾದು ಕುಳಿತಿರೋ ಈ ಭೂತಾಯಿಯೊಡನೆ ಶಾಂತಗೊಳಿಸಿ ಮುಂದೆ ಮುನ್ನದಿಂದ ಬೇರ್ಪಡೆದ ಅವರ ಮುಂದೆ ನಾಮೆಟ್ಟು